ಹೊಸಕೋಟೆ ನಗರಸಭೆಯಲ್ಲಿ ಇವತ್ತು ಕಳೆದ 15 ವರ್ಷಗಳಿಂದ ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಈಗಿನ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ MDB ನಾಗರಾಜಣ್ಣವರ ಸದೃಢ ನಾಯಕತ್ವದಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನಿವತ್ತು ನಡೆದಿದೆ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ರಾಜಶೇಖರ್ ಅವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಯುವ ಸ್ನೇಹಿತರು ಆಗಿರ್ತಕ್ಕಂಥ ನವೀನ್ ಚನ್ನಬಸಪ್ಪನವರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮೆಲ್ಲ ನಗರಸಭಾ ಸದಸ್ಯರುಗಳು ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಮಾನ್ಯ ನಾಗರಾಜಣ್ಣವರ ನಾಯಕತ್ವದಲ್ಲಿ ನಂಬಿಕೆಯನ್ನು ಇಟ್ಟು, ಭಾರತೀಯ ಜನತಾ ಪಕ್ಷದ ಆಶಯದಲ್ಲಿ ವಿಶ್ವಾಸ ಇಟ್ಟು, ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದರೂ ಕೂಡ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕೂಡ ಕಣದಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಗರದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ, ಸ್ಥಳೀಯ ನಾಯಕರ ಒಗ್ಗಟ್ಟನ್ನ ಸಾಬೀತುಪಡಿಸಿದೆ. ನಮ್ಮ ಲಕ್ಷ್ಯ ಯಾವತ್ತಿದ್ರೂ ಕೂಡ ನಮ್ಮ ಪಕ್ಷದ ನಮ್ಮ ಸರ್ಕಾರಗಳೆಲ್ಲಿ ಕೂಡ ನಾವು ಅಭಿವೃದ್ಧಿ ಮಾತ್ರ ನಾವು ವಿಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ. ಹೊಸಕೋಟೆಯನ್ನ ಒಂದು ಹೊಸ ರೂಪ ಕೊಡಲಿಕ್ಕೆ, ಒಂದು ಒಳ್ಳೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಈ ಒಂದು ನಗರಕ್ಕೆ ಒದಗಿಸುವಂಥದ್ದು ಈ ಹೊಸ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯು ನನ್ನ ಮನವಿ ಕೂಡ ಇದೆ. ಅದೇ ರೀತಿ ನಾವೆಲ್ಲ ಕೂಡ ಒಂದು ಒಳ್ಳೆಯ ಸ್ವಚ್ಛ ಆಡಳಿತವನ್ನು, ಒಂದು ನೈರ್ಮಲ್ಯವನ್ನು ಕಾಪಾಡುವಂತಹ ಒಂದು ನಗರವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಈ ಹೊಸ ತಂಡ ಇವತ್ತು ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಪರೋಕ್ಷವಾಗಿ ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಧಿಕಾರಿ ಮಿತ್ರರು, ನಗರಸಭಾ ಇಲ್ಲಿ ಕೆಲಸ ಮಾಡುವಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಇವತ್ತು ಹೊಸ ಅಧ್ಯಕ್ಷರಿಗೆ, ಹೊಸ ಉಪಾಧ್ಯಕ್ಷರಿಗೆ, ಈ ಹೊಸ ಆಡಳಿತ ಮಂಡಳಿಗೆ ನಿಮ್ಮ ಸಂಪೂರ್ಣ ಸಹಕಾರ ಇರಬೇಕು. ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಅವ್ರ ಜೊತೆಗೆ ನೀವು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿ. ಸರ್ಕಾರಗಳು ಬರ್ತವೆ, ಶಾಸಕರು ಇರ್ತಾರೆ, ಸಂಸದರು ಇರ್ತಾರೆ, ಇವೆಲ್ಲ ಇರ್ತಾರೆ. ರಾಜಕೀಯವನ್ನ ಆಡಳಿತಕ್ಕೆ ಮತ್ತು ಅಭಿವೃದ್ಧಿಗೆ ನೀವು ಸೇರಿಸುವಂತ ಕೆಲಸ ಮಾಡಬೇಡಿ. ರಾಜಕೀಯವನ್ನ ಹೊರಗಡೆ ಇಟ್ಟು ಆಡಳಿತ ಮತ್ತು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್, ಮೂಲ ವಿಚಾರವಾಗಿ ನಿನ್ನೆ ತೀರ್ಪು ಬಂದಿದೆ, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಇದ್ರು ಕೂಡ ಅವ್ರನ್ನ ಕೊಡಲ್ಲ ಅಂತ ಒಂದು ಒತ್ತಾಯ ಇದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ಇದಕ್ಕೆ ನಮ್ಮ ಪಕ್ಷದ ನಿಲುವನ್ನು ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ನಿಲುವಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ಈಗ ನಮ್ಮ ಕಾಲದಲ್ಲಿ ಆದಂತ ನಗರೋತ್ಥಾನ ಯೋಜನೆಗಳು ಮೊದಲನೇ ಸಲ ಕೂಡ ಮಾನ್ಯ ನಾಗರಾಜಣ್ಣವರು ಶಾಸಕರಿದ್ದಾಗ ಆಗಿತ್ತು, 14-15 ಅಂತ ಕಾಣುತ್ತೆ. ಮತ್ತೆ ಕೂಡ ಒಂದ್ಸಲಿ ನಗರೋತ್ಥಾನ ಮೊನ್ನೆ 20-21-22 ನಗರೋತ್ಥಾನ ಯೋಜನೆ ಆಗಿ ಇವತ್ತು ಕಾಮಗಾರಿ ನಡಿಬೇಕು. ಹೊಸ ಸರ್ಕಾರ, ಹೊಸ ಶಾಸಕರು ಬಂದು 17 ತಿಂಗಳ ಮೇಲೆ ಆಗಿದೆ. ಇದ್ರ ಕಡೆ ಗಮನ ಕೊಡಬೇಕು ಅಂತೇಳಿ ಅವ್ರಿಗೂ ಮನವಿ ಮಾಡ್ತೀನಿ. ಮತ್ತು ಈಗಿನ ಅಧ್ಯಕ್ಷರಿಗೆ ವಿಶೇಷವಾಗಿ ಯಾರು ಕಾಮಗಾರಿ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು. ಸಂಬಂಧಪಟ್ಟಂತಹ ಪೌರಾಯುಕ್ತರು ಏನಿದ್ದಾರೆ ಅವ್ರ ಜವಾಬ್ದಾರಿ ಕೂಡ ಇದೆ. ತಕ್ಷಣ ಇದರ ಮೇಲೆ ಕಾಮಗಾರಿ, ನಾನು ಕೂಡ ಈ ಕಾಮಗಾರಿ ಬಗ್ಗೆ, ನಾನು ಮತ್ತು MTV ನಾಗರಾಜನವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ
ಯಾವೆಲ್ಲ ರಸ್ತೆಗಳು ನೀವು ಹೇಳ್ದಂಗೆ ಹಾಳಾಗಿದ್ದಾವೆ, ಅದಕ್ಕೆ ಪ್ರಾಶಸ್ತ್ಯವಾಗಿ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಗಮನವನ್ನು ಕೊಡ್ತೇವೆ. ಈ ದಿನ 25/9/2004 ಈ ದಿನ ಚುನಾವಣೆ ನಡೆದಿದೆ ಅಧ್ಯಕ್ಷರ ಸ್ಥಾನಕ್ಕೆ. ಇವತ್ತು ಎಂ ಟಿ ವಿ ನಾಗರಾಜ್ ಅಣ್ಣವರು ಅವರ ಇಚ್ಛೆಯಿಂದ ಅವರು ನಮಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ. ಅವರ ಒಂದು ಸಹಾಯದಿಂದ, ಅವರ ಒಂದು ಕೃಪೆಯಿಂದ ಈ ಸ್ಥಾನ ನಮಗೆ ಲಭ್ಯವಿದೆ. ಎಲ್ಲ ಸದಸ್ಯರು ನಮಗೆ ಒಮ್ಮತದಲ್ಲಿ ಮತದಾನ ನೀಡಿ ನಮಗೆ ಈ ದಿನ ಒಂದು ಈ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ಈ ದಿನ ಯಾರೋ ಕ್ವಶನ್ ಮಾಡಿದ್ರು ನಮ್ಮ ನಗರಸಭೆಯಲ್ಲಿ ಒಳಚರಂಡಿ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಕ್ಲೀನ್ ಆಗಿಲ್ಲ, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ದಿನ ಹೇಳ್ತಾ ಇದ್ದೀನಿ. ನಮ್ಮ ನಗರಸಭೆ ಚರಂಡಿ ಆಗಲಿ ಯಾವುದೇ ಒಂದು ಸ್ವಚ್ಛತೆ ಹಾಗಾಗಿ ನಾವು ಕೈ ಜೋಡಿಸಿ, ಎಲ್ಲ ಸದಸ್ಯರು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಯಾವುದೇ ಕಂಪ್ಲೇಂಟ್ ಬರಲಿ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಸಹಕರಿಸಿ ಅವ್ರಿಗೆ ಪ್ರತಿಕ್ರಿಯೆ ನೀಡಿ ನಾವು ಒಳ್ಳೆ ರೀತಿಯಲ್ಲಿ ಆಡಳಿತನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಮತ್ತೆ ಉಪಾಧ್ಯಕ್ಷರಾದ ನವೀನ್ ಅಣ್ಣವರು ಇಬ್ರು ಎಂ ಟಿ ವಿ ನಾಗಾಜಣ್ಣವರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮತ್ತೆ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಜೊತೆ ಇರುವ ಎಲ್ಲ ನಗರಸಭೆ ಸದಸ್ಯರ ಒಪ್ಪಂದದ ಮೇಲೆಗೆ, ಎಲ್ಲರ ಒಪ್ಪಂದದ ಮೇಲೆ ಎಲ್ಲರೂ ಕೈ ಜೋಡಿಸಿ ಒಗ್ಗೂಡಿಸಿ ಒಂದೇ ಸಮಯದಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂತೇಳಿ ಈ ದಿನ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಗರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು. ನಮ್ಮ ಎಂ ಟಿ ಬಿ ನಾಗರಾಜಣ್ಣರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರುದ್ಧವಾಗಿ ಆಯ್ಕೆ ಆಗಿದ್ದೀರಿ. ಅಧ್ಯಕ್ಷರು ಆಶಾ ರಾಜಶೇಖರವರು, ಉಪಾಧ್ಯಕ್ಷರು ನವೀನ್ ಅಂತ ನಮ್ಮ ಹೆಸರು. ಇವತ್ತಿನ ದಿನ ನಮ್ಮ ಎಂ ಟಿ ಬಿ ನಾಗರಾಜಣ್ಣವರು ಎಲ್ಲ ಕೌನ್ಸಿಲರ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿರ್ರಿ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತೇಳ್ಬಿಟ್ಟು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಹೊಸಕೋಟೆ ಟೌನ್ಗೆ ನಾವು ಅಭಿವೃದ್ಧಿ ಮಾಡ್ತೀರಿ. ಏನು ಅಂದರೆ ಈಗ ಒಳಚರಂಡಿ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಕ್ಲೀನಿಂಗ್ಸ್ ಆಗಿರ್ಬೋದು ಎಲ್ಲ ಮುಂದಿನ ದಿನದಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಿ. ಇಷ್ಟಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿಲ್ಲ ಇದರಲ್ಲಿ, ಈಗ ಬಂದು ಈಗ ಯಡಗಿರಿ ಬಂದು ಈಗ ಆಗಿದೆ. ನಾವು ಎಲ್ಲ ಸದಸ್ಯರು ಹೊಂದಿಸ್ಕೊಂಡು ಯಾವ ವಾರ್ಡಲ್ಲಿ ಕೌನ್ಸಿಲರ್ಸ್ ಇದಾರೋ ಆ ವಾರ್ಡ್ ಅವ್ರನ್ನೇ ಕರ್ಕೊಂಡು ನಾವೆಲ್ಲ ನಾವು ಮೇಡಮ್ಮು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ.